ಕಳಿ ಸೀರಿ ಊಟ ನಿಂದ್ರ ಬಲ್ಲಿ ನೆಲದ ಮೇಲ ತಂಗಡ ಬಂಗಡ ಎದ್ದು ನೀನು ಹೊಂಟಿಗೆಲ್ಲ ಚಂದಪ್ಪ ಚನಗೌಡ ಗುಬ್ಬಿ ವೀರಣ್ಣವ್ರ ಮರಿಮೊಮ್ಮಗನ್ನ ನಾನ್ ಮದ್ವೆ ಆಗಿರೋದು ಅಂದ್ರೆ ಇದ್ರ ಮೇಲೆ ನಂಬಿಕೆ ಇಟ್ಕೊಂಡು ನಾವು ಮುನ್ ನಡೆದಿದ್ದೀವ್ರಿ ಉಪಜೀವನಕ್ಕಾಗಷ್ಟು ಇದೆ ರೀ ಕಬ್ಬಬ್ಬ ಅಂದ್ರೆ ಒಂದು ವಾರ ಕಲೆಕ್ಷನ್ ಕೊಡ್ಬೋದು ಅದು 15,000 16,000 ಲಾಸ್ ಹೌದು ಲಾಭನೂ ಹೌದು ಹಿಂಗೆ ಹೆಂಗಾರ ಬಾರ ಹುಡುಗಿ ಕಂಗಾಗಿರ ಸರ್ ಈಗ ನಾವು ಎಲ್ಲಿದ್ದೀವಿ ಸರ್ ಈಗ ನಾವು ಇದು ರಂಗ ನೇಪಥ್ಯ ಅಂತ ನಾವೇನ್ ಅಂತೀವಿ ನಮ್ಮ ಗ್ರಾಂಥಿಕ ಭಾಷೆಯೊಳಗೆ ರಂಗ ನೇಪಥ್ಯದಲ್ಲಿ ಅದನ್ನ ನಾವು ಇದಕ್ಕೆ ರಂಗ್ ಪಾರ್ಟಿ ಅಂತೀವಿ ಸ್ಟೇಜ್ ಸ್ಟೇಜ್ ಇದು ಸ್ಟೇಜ್ ಇದು ರಂಗ್ ಪಾರ್ಟಿ ರಂಗ್ ನಾವು ಗ್ರೀನ್ ರೂಮ್ ಅಂತ ಏನು ಕರಿತೀವಲ್ಲ ದಿಸ್ ಕಾಲ್ ಗ್ರೀನ್ ರೂಮ್ ಬನ್ನಿ ಸರ್ ಹೀಗಿರುತ್ತೆ ಒಂದು ನಾಟಕದ ಬ್ಯಾಕ್ಗ್ರೌಂಡ್ ಹಾಂ ಹಾಂ ಇದು ಎಲ್ಲ ಕಂಪ್ನಿಯಲ್ಲಿ ಇದು ನಾವು ರಂಗ್ ಪಾರ್ಟಿ ಅಂತ ಹೇಳಿ ಇವರು ರವಿ ಅಗ್ರಿಬೊಮ್ಮನಹಳ್ಳಿ ರವಿ ಸರ್ ನಮಸ್ಕಾರ ರವಿ ಅಂತ ಹೇಳಿ ರಂಗಾಯಣ ಸ್ಟೂಡೆಂಟು ಇದು ರಾಘು ಅಂತೇಳಿ ಶಿವಮೊಗ್ಗ ಒಳ್ಳೆ ಒಳ್ಳೆ ಕಾಮಿಡಿ ಆರ್ಟಿಸ್ಟು ಇದ್ರಾಗ ಸೀರಿಯಸ್ ರೋಲ್ ಐತಿ ಕಾಮಿಡಿನೂ ಇದೆ ನೋಡ್ರಿ ರಾಜ್ಕುಮಾರ ನಮ್ ಕಂಪ್ನಿ ರಾಜ್ಕುಮಾರ್ ಹೀರೋ ಹೀರೋ ಈ ನಾಟಕದ ಹೀರೋ 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 ನಾನೊಂದು 20-25 ವರ್ಷ ಮಣ್ಣು ಹತ್ತೀನಿ ಇದಕ್ಕೆ ಶಿವಕುಮಾರ ಸ್ವಾಮಿಯಲ್ಲಿ ಗುರ್ರನ್ ಪಾರ್ಟ್ ಮಾಡೀನಿ ಹೌದ್ರ ಇಲ್ಲಿ ಇಲ್ಲಿನ ಸ್ಪೇಸ್ ಕೊಟ್ಟ ಪಾರ್ಟ್ಗಳನ್ನು ಮಾಡಿದ್ದೆ ಹೀಗಿರ ತುಂಡಿ ಮೇಕಪ್ ಶನ ಮಾಡ್ಕೊತಾರೆ ಟಚಪ್ ಈ ಬೆವ್ರು ಬೆವ್ರು ಬಂದಿರ್ತೈತಿ ಅದನ್ನೆಲ್ಲ ಇದು ಮಾಡಿಕೊಂಡು ಮತ್ತೆ ರೀ ಟಚಪ್ ಮಾಡ್ಕೋಬೇಕಲ್ಲ ಮುಂದಿನ ಸೀನ್ ಹೋಗಕ್ಕೆ ನಿರಂತರ ನಡೆದೇನೆ ಹೆಣ್ಮಕ್ಳು ಗಂಡ್ಮಕ್ಳು ಇಲ್ಲೇ ಮೇಕಪ್ ಮಾಡ್ತಾರೆ ಇಲ್ಲ ಹೆಣ್ಮಕ್ಳು ಇದ್ದಾರೆ ಅವ್ರು ಸೆಪರೇಟ್ ಇರ್ತಾರೆ ಅವ್ರ ಬಟ್ಟೆ ಗಿಟ್ಟೆ ಹಾಕಿ ಚೇಂಜ್ ಮಾಡ್ತಾರೆ ಹಾಂ ಡ್ರೆಸ್ ಚೇಂಜ್ ಮಾಡ್ಬೇಕಲ್ಲ ಅವ್ರಿಗೆ ಇದರಲ್ಲೆಲ್ಲ ಏನಿದೆ ಬಾಕ್ಸಲ್ಲಿ ಈ ಬಾಕ್ಸಲ್ಲೆಲ್ಲ ಥಿಯೇಟರ್ ಸಾಮಾನುಗಳು ಡ್ರೆಸ್ಸು ಇದು ಬೇಕು ಕಾಸ್ಟ್ಯೂಮ್ಸು ಒಂದೊಂದು ನಾಟಕದ ಒಂದೊಂದು ಸಾಮಾನುಗಳು ಒಂದೊಂದು ನಾಟಕದ ಒಂದೊಂದು ಪೆಟ್ಟಿಗೆ ಡ್ರೆಸ್ಸು ಕಾಸ್ಟ್ಯೂಮ್ಸು ಇವೆಲ್ಲ ಎಲ್ಲ ಪೆಟ್ಟಿಗೆ ಇಷ್ಟ ಒಂದು 20-25 ಪೆಟ್ಟಿಗೆ ಬಾ ಸುಜಾಕ ಬಾ ಪರಮೇಶ್ವರ ಅಂತ ಪರಮೇಶ್ವರ್ ಅಂತೇಳಿ ಕಲಾ ಮಾಧ್ಯಮದ ನಿರ್ದೇಶಕರು ನಮ್ಮ ಪ್ರಶಾಂತ್ ಹೆಂಡತಿ ಜೇವರ್ಗಿ ರಾಜಣ್ಣನ ಮಗಳು ನಿಮ್ಮ ತಂದೆ ಅಭಿಮಾನಿ ಈಗ ಈ ಕಂಪ್ನಿ ಒಡತಿ ಸುಜಾತ ಪ್ರಶಾಂತ್ ಕುಪ್ಪಿ ಏನು ತಮ್ಮ ಕಂಪನಿ ಹೆಸರು ಬಿ ಎಸ್ ಆರ್ ನಾಟಕ ಸಂಘ ಗುಬ್ಬಿ ಈ ಕಂಪ್ನಿಯ ಇತಿಹಾಸ ಹೇಳಿ ಯಾವಾಗ ಸ್ಟಾರ್ಟ್ ಆಯ್ತು ಇದು 2007 ಸ್ಟಾರ್ಟ್ ಆಗೈತೆ ಅಂದರೆ ಗುಬ್ಬಿ ವೀರಣ್ಣವ್ರ ಮರಿಮೊಮ್ಮಗನ್ನ ನಾನು ಮದುವೆ ಆಗಿರೋದು ನಮ್ಮ ತಂದೆ ನಮ್ಮ ಯಜಮಾನರಿಗೆ ಈ ಕಂಪ್ನಿ ಮಾಡಿಕೊಟ್ಟಿರೋದು ಇವಾಗ ಅದನ್ನು ನಾವೇ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಹೇಗಿರುತ್ತೆ ಒಂದು ಇದು ಪ್ರೊಫೆಷನ್ ಪ್ರೊಫೆಷನ್ ಹವ್ಯಾಸ ಅಲ್ಲ ಇದು ವೃತ್ತಿ ನಿಮಗೆ ಹೌದು ಫುಲ್ ಟೈಮ್ ಹಾಂ ಹೇಗಿರುತ್ತೆ ನಿಮ್ಮ ದಿನಚರಿ ದಿನಚರಿ ಅಂದರೆ ಇದೇ ನಮ್ಮ ಉದ್ಯೋಗ ಆಗಿರೋದ್ರಿಂದ ಬೆಳಗ್ಗೆ ಹೇಳ್ತೀವಿ ಕೆಲಸ ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ಇವಾಗ ಮಧ್ಯಾಹ್ನ 3 ಗಂಟೆಗೆ ರೆಡಿ ಆದವರು ಮತ್ತು 9 ಗಂಟೆಗೆ ಶೋ ಬಿಡುತ್ತೆ ಅದು ದಿನಚರಿ ಅದೇ ರೀ ನಮ್ಮದು ಡೈಲಿ ಅದೇ ಹಾಂ ನಾಟಕ ಡೈಲಿ ಇರುತ್ತಾ ಹೌದು ವರ್ಷ ಪೂರ್ತಿ ಇದೆ 365 ನಾಟಕ ಹೌದು ಅಲ್ಲ ಇಲ್ಲಿ ಗದಗ್ನಲ್ಲಿ ಮಾತ್ರ ಮಾಡಬೇಕು ಎಲ್ಲ ಕಡೆ ಜಾತ್ರೆಗಳು ಬನಶಂಕರಿ ಜಾತ್ರೆ ಸಿರ್ಸಿ ಜಾತ್ರೆ ಆಯಿತು ಹುಕ್ಕನೂರು ಜಾತ್ರೆ ಮೈಲಾರ ಎಲ್ಲ ಜಾತ್ರೆಗಳು ಮಾಡ್ತೇವೆ ಹೋಗ್ತಾ ಇರ್ತೀವಿ ಹೌದು 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 ಈ ಥಿಯೇಟ್ರಲ್ಲಿ ಯಾರು ಕೊಡ್ತಾರೆ ಆಳ್ಗಳು ಸಿಗ್ತಾರೆ ಆಳ್ಗಳು ಇರ್ತಾರೆ ಅವ್ರಿಗೆ ಇಷ್ಟು ಪೇಮೆಂಟ್ ಅಂತ ಇರುತ್ತೆ ಒಬ್ಬರಿಗೆ ಅವರು ಬಂದು ಟೆಂಟ್ ಹಾಕಿ ಕೊಡ್ತಾರೆ ಬಹಳ ನೆನಪಿನ ಶಕ್ತಿ ಐತ್ರಿ ಇನ್ನೊಂದು ಚೆನ್ನಪ್ಪ ಚೆನ್ನಗೌಡ
ಚನ್ನಪ್ಪ ಚನ್ನಗೌಡ ಕೊಂಬರ ಮಾಡಿದ ಕೊಡಲವ್ವ ಚಂದಕ ತಂದೇಣ ತಂಗಿ ನೀರಿಗೆ ಬಂದೇನ ಚಂದಕ ತಂದೇಣ ತಂಗಿ ನೀರಿಗೆ ಬಂದೇನ ಚಂದಕ ತಂದೇಣ ತಂಗಿ ನೀರಿಗೆ ಬಂದೇನ ನೀವ್ ಹೇಗೆ ಕಲಾವಿದ್ರು? ನಮ್ಮ ತಂದೆ ಕಲಾವಿದ್ರು, ನಮ್ಮ ತಾಯಿ ಕಲಾವಿದ್ರು. ಅವರಿಂದ ನಾವು ಇದೇ ವೃತ್ತಿಗೆ ಬಂದ್ವಿ. ಈಗ ಪೇರೆಂಟ್ಸ್ ಕಲಾವಿದರಾದ್ರೆ ಮಕ್ಕಳು ಕಲಾವಿದರು ಆಗ್ತಾರೆ ಅಂತ ಏನಿಲ್ಲ, ಬಹಳ ದಿನ ಆಗಿಲ್ಲ. ಇಲ್ಲ, ಸೊ ಅವ್ರದ್ದು ಶ್ರಮ ಅಥವಾ ತಯಾರಿ ಅಂತ ಇರುತ್ತೆ. ಹೌದೌದು. ಈಗ ತಮ್ಮ ವಿದ್ಯಾಭ್ಯಾಸದ ಕಡೆ ಗಮನ ಇರಲಿಲ್ಲ ನಮಗೆ. ಆಮೇಲೆ ಒಂದು 5 ವರ್ಷದಿಂದ ನಾನು ಹಾಡು ಹಾಡ್ತಿದ್ದೆ, ಚಿಕ್ಕ ಚಿಕ್ಕ ಮಕ್ಕಳ ಪಾತ್ರ ಇದ್ರೆ ಪಾತ್ರ ಮಾಡ್ತಾ ಇದ್ದೆ. 12ನೇ ವಯಸ್ಸಿಗೆ ದೊಡ್ಡ ದೊಡ್ಡ ಪಾತ್ರ ಮಾಡಿದೆ. ನಾನು ಕಲ್ತಿರೋದು 6ನೇ ತರಗತಿ ಅಷ್ಟೇ ರೀ. ಅನಿಸ್ಲಿಲ್ಲ ರೀ. ಅವಾಗ ಕಷ್ಟದ ಕಾಲ ಇತ್ತು, ನಮ್ಮ ತಂದೆಯವರು ನಮಗೆ ಕಲ್ಸಕ್ಕೆ ಆಗಲಿಲ್ಲ, ಹಂಗಾಗಿ ಇದೇ ವೃತ್ತಿಗೆ ಬಂದ್ಬಿಟ್ಟು. ಜೇವರ್ಗಿ, ನಮ್ಮ ತಂದೆ ರಾಜಣ್ಣ ಜೇವರ್ಗಿ, ಅವರು ಕಲಾವಿದರು ಹೌದು, ಕವಿಗಳು ಹೌದು, ನಿರ್ದೇಶಕರು ಹೌದು. ಆಮೇಲೆ ನಮ್ಮ ತಂದೆ ಮೊದಲು ಟೈಲರಿಂಗ್ ಮಾಡ್ತಿದ್ರು. ಅವರು ಚಿಕ್ಕವರಿದ್ದಾಗ ಅವರು ಓದಿದ್ದು 7th. ಅವರು ಊರು ಬಿಟ್ಟು ಕಂಪ್ನಿ ಕಂಪ್ನಿ ನಾಟಕಗಳು ನೋಡ್ತಾ 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 ಅವ್ರಿಗೂ ಇದೇ ಹವ್ಯಾಸ ಬಿದ್ದುಬಿಡ್ತು. ಅದಾದಮೇಲೆ ತಮ್ಮದೇ ಆದ ಸ್ವಂತ ಕಂಪ್ನಿ ಮಾಡಿದ್ರು, ವಿಶ್ವಜ್ಯೋತಿ ಪಂಚಾಕ್ಷರ ನಾಟ್ಯ ಸಂಘ ಜೇವರ್ಗಿ ಅಂತ. ಅದನ್ನು ಅವರೇ ನಡೆಸ್ತಾರೆ ರೀ. ಈಗ ಆ ಕಂಪ್ನಿ ಇಲ್ಲಿ ಗೋಕಾಕ್ ಐತ್ರಿ, ಗೋಕಾಕ್ ಅಲ್ಲಿ ಅವ್ರು ನಡೆಸ್ತಾರೆ. ಹೌದು, ನಾಟಕ ಮಾಡಲ್ಲ, ನಾಟಕಗಳು ಬರೀತಾರೆ ರೀ. ಹಾಂ, ನಾಟಕಗಳನ್ನ ಬರೀತಾರೆ ರೀ. ನಾಟಕಗಳು ಸುಮಾರು ನಾಟಕಗಳು ಬರ್ದಿದ್ದಾರೆ. ಶರೆ ಅಂಗಡಿ ಸಂಘವ, ಕುಂಟಕೋಣ ಮೂಕಜಾಣ ನಿಮಗೆ ಗೊತ್ತಿರಬಹುದು. ಹೌದು, ಕುಂಟಕೋಣ ಮೂಕಜಾಣ, ಶರೇದ ಅಂಗಡಿ ಸಂಘವ್ವ, ನಗ್ಸಿ ನಗ್ಸಿ ಅಳಸ್ತಾಳೆ, ಕಾಗಕ್ಕ ಗುಬ್ಬಕ್ಕ, ಕುಡುಕ ಕಲ್ಯ ಸಿಡಕ ಮಲ್ಲಿ, ಅರ್ಥ ಅರ್ಥ ರೈತ ಮನೆತನ, ಆಮೇಲೆ ವರಪುತ್ರ, ಸುಮಾರು ನಾಟಕಗಳು ಬರ್ದಿದ್ದಾರೆ. ವೃತ್ತಿನ ಭೂಮಿ ಅಂದ್ರೆ ಈಗ ಸ್ವಲ್ಪ ಕಮ್ಮಿ ಆಗ್ತದೆ ಅಂತ ಎಲ್ಲ ಕಡೆ ಅಂತಾರೆ, ಅಂದ್ರೆ ಜನ ಬರಲ್ಲ ಅಂತಾರೆ. ಈಗ ಉದಾಹರಣೆ, ನೀವು ಹೊರಗಡೆ ಬೋರ್ಡ್ ಹಾಕಿದ್ದೀರಿ, ಅಳಿವಿನ ಅಂಚಿನಲ್ಲಿರೋ ವೃತ್ತಿರಂಗ ಭೂಮಿಗೆ ಟಿಕೆಟ್ ಕೊಟ್ಟು ಪ್ರೋತ್ಸಾಹಿಸಿ ಅಂತ. ಹೇಗಿದೆ ನಿಮ್ಮ ಬದುಕು? ನಂಬಿಕೆ ಇದೆ ರೀ, ನಂಬಿಕೆ. ಯಾಕಂದ್ರೆ ಕಲಾವಿದ್ರನ್ನ ಇದನ್ನೇ ನಂಬ್ಕೊಂಡು ಜೀವನ ಮಾಡಬೇಕು. ಅವ್ರು ಯಾರು ಡಾಕ್ಟರ್ ಆಗಕ್ಕಾಗಲ್ಲ, ಅವ್ರಿಗೆ ಇದನ್ನ ಬಿಟ್ಟರೆ ಬೇರೆ ಉದ್ಯೋಗನೇ ಗೊತ್ತಿಲ್ಲ. ಅದೇ ಈಗ ಕೊರೋನಾ ಟೈಮ್ನಲ್ಲಿ ಇದನ್ನು ಬಿಟ್ಟು ಬದುಕೋರಿಗೆ ಎಷ್ಟೋ ಜನ ಸತ್ತೋದ್ರು ಕೊರೋನಾ ಟೈಮ್ನಲ್ಲಿ. ಇದೇ ಉದ್ಯೋಗನೇ ನಂಬ್ಕೊಂಡವ್ರಿ, ಹಾಂ, ತೀರ್ಕೊಂಡ್ರು. ಕೆಲವೊಬ್ರು ಊಟಕ್ಕೂ ಗೊತ್ತಿಲ್ಲದೆ ಹಂಗೆ ಮನೇಲಿ ಕುಂತರು. ಅಂದರೆ ಇದ್ರ ಮೇಲೆ ನಂಬಿಕೆ ಇಟ್ಕೊಂಡು ನಾವು ಮುಂದೆ ನಡೆದಿದ್ದೀವಿ ರೀ, ನಡೀತಿದೆ. ಉಪಜೀವನಕ್ಕೆ ಆಗಷ್ಟು ಇದೆ ರೀ, ಆಗುತ್ತೆ. ಇದನ್ನ ನಂಬ್ಕೊಂಡು ಹೊಂಟಿದ್ದೀವಿ ರೀ. ರಂಗಭೂಮಿ ತಾಯಿ ಕೈ ಬಿಡಲ್ಲ ಅನ್ನೋ ಭರವಸೆ ಅಷ್ಟೆ. ಅದರಲ್ಲೂ ಇಂಥ TV ಧಾರಾವಾಹಿ, ಅದರಲ್ಲೂ ಈ ರೀತಿ ಜನ ಪ್ರೋತ್ಸಾಹ ಕೊಡ್ತಾರಂದ್ರೆ ರಂಗಭೂಮಿಯಲ್ಲಿ ಇನ್ನೂ ಶಕ್ತಿ ಇದೆ ಅಂತಾನೆ ಅರ್ಥ ರೀ. ನಾವು ನಾಟಕಗಳನ್ನ ಹೆಂಗೆ ಕೊಡ್ತೀವೋ ಅದ್ರ ಮೇಲೆ ಡಿಪೆಂಡ್ ರೀ. ಯಾಕಂದ್ರೆ ನಮ್ಮ ತಂದೆಯವ್ರು ಬರೆದಿರೋ ನಾಟಕದಲ್ಲಿ ಅಸ್ಲೀಲ. ಈಗ ಮೊದಲು ಡ್ಯಾನ್ಸ್ ಗೀನ್ಸ್ ಎಲ್ಲ ಇತ್ತು, ಇವಾಗ ಅದು ಯಾವುದೂ ಇಲ್ಲ. ಅಫಿಷಿಯಲ್ ಜನನೇ ಬಂದು ನೋಡ್ತಾರೆ. ಹೌದು, ಫ್ಯಾಮಿಲಿ ಸಮೇತ. ಈಗ ನೀವು ನೋಡಿರಬಹುದಲ್ಲ, ಲೇಡೀಸ್ ಎಷ್ಟು ಜನ ಇದ್ದಾರೆ. ಅಸ್ಲೀಲ ಶಬ್ದಗಳಿಲ್ಲ ಅಂದ್ರೆ ಅವ್ರು ಬಂದೇ ಬರ್ತಾರೆ ನಾಟಕ ನೋಡಕ್ಕೆ. ಚೆನ್ನಾಗಿ ಪ್ರೋತ್ಸಾಹ ಕೊಡ್ತಾರೆ. 3 ತಿಂಗಳಾಯ್ತು, 4ನೇ ತಿಂಗಳು ಚಾಲ್ತಿ. 9 ದಿವಸದಿಂದ. ಹೌದು, 9 ದಿವಸ ನಡ್ಕೊಂಡಿದೆ. ಹೌದು, ಕೆಲವೊಂದ್ಸಲ ಬಂದಾಗೈತ್ರಿ, ಮಳೆ ಬಂದು. ಬರ್ತಾರ್ರಿ, ಅಂದ್ರೆ ಕಡಿಮೆ. ಒಂದೊಂದ್ಸಲ 4,000 ಆಗಿರ್ತೈತ್ರಿ, ಒಂದೊಂದ್ಸಲ 10,000 ಆಗಿರ್ತೈತಿ, ಒಂದೊಂದ್ಸಲ 12,000 ಆಗಿರ್ತೈತಿ. ಮಿನಿಮಮ್ ಅಂದ್ರೆ ಕಂಪ್ನಿಗಳ ಖರ್ಚಿರೋದು ಏನಿಲ್ಲ ಅಂದ್ರೆ, ಇವಾಗ ಜಾಗ ಬಾಡಿಗೆ ಬಂತು, ಕರೆಂಟ್ ಬಿಲ್ ಬಂತು, 25-26,000 ರೂಪಾಯಿ ಆದ್ರೆ ನಮಗೆ ಲಾಭ. ಒಂದ್ ದಿನಕ್ಕೆ ಅಷ್ಟು ಖರ್ಚಿದೆ ರೀ. ಹೌದು, ಕಲಾವಿದ್ರ ಪೇಮೆಂಟು, ಕರೆಂಟ್ ಬಿಲ್ಲು ಇದೆಲ್ಲ ಅಷ್ಟಾಗಬೇಕು. ಅಷ್ಟಾದ್ರೆ ನಮಗೆ ವರ್ಕೌಟ್ ಆಗುತ್ತೆ. ಅಂದ್ರೆ 9 ದಿವಸದಿಂದ ನೀವು ಇಲ್ಲಿಂದ ಹೋಗಿಲ್ಲ ಅಂದ್ರೆ ಆಗ್ತಿದೆ ಅಂತ ಬಹುಶಃ. ಆಗ್ತಿದೆ ಅಂದ್ರೆ ಕೆಲವೊಂದು ಊರಲ್ಲಿ ಆಗತ್ತೆ, ಕೆಲವೊಂದು ಊರಲ್ಲಿ ಆಗಲ್ಲ. ಒಂದು ನಾಟಕ ಬಬ್ಬಾ ಅಂದ್ರೆ 1 ವಾರ ಕಲೆಕ್ಷನ್ ಕೊಡ್ಬೋದು.
ಅದು 15,000 16,000 ಭಾನುವಾರ ಶನಿವಾರ ಬಂತಂದ್ರೆ ಒಂದು 30 35 ಈ ತರ ಆಗುತ್ತೆ ಲಾಸ್ ಹೌದು ಲಾಭನೂ ಹೌದು ಹಿಂಗೆ ಒಟ್ಟು ಕಲೆ ಬದುಕು ಅಷ್ಟು ನೆಕ್ಸ್ಟ್ ಜನರೇಷನ್ ಹಣೆ ಬರ ಅವ್ರು ಕಲ್ತ್ರು ಮುಂದೇನಾದ್ರು ಆಗ್ತಾರೆ ಕಲೀಲಿಲ್ಲ ಅಂದ್ರೆ ಮತ್ತೆ ಅನಿವಾರ್ಯ ನಾವು ಬಂದಿದ್ದಕ್ಕೆ ನೀವು ಬರ್ರಿವ ಅನ್ನೋದು ಅಷ್ಟೇ ಮತ್ತೇನಿಲ್ಲ ಕಲಾ ಮಾಧ್ಯಮದ ಎಲ್ಲ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೇ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗಲಿ ಧನ್ಯವಾದ